ಇನ್ನು ಡಿಸೆಂಬರ್ ಐದರ ಕರ್ನಾಟಕ ಬಂದ್ ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥದ್ದು ಇದು ಪಕ್ಕಾ ಆಗಿದೆ ಮರಾಠ ಅಭಿವೃದ್ಧಿ ನಿಗಮವನ್ನು ವಿರೋಧಿಸಿ ಕನ್ನಡಪರ ಹೋರಾಟಗಾರರು ಉಗ್ರ ಹೋರಾಟಕ್ಕೆ ಇಳಿದಿದ್ದಾರೆ ಸುಮಾರು ಒಂಬೈನೂರು ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಕೊಟ್ಟಿವೆ ಸೊ ಏನಾಗಬಹುದು ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಏನಿವರ ಹೋರಾಟದ ರೂಪರೇಷೆ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ ನೋಡಿ ಮರಾಠ ಅಭಿವೃದ್ಧಿ ನಿಗಮ ವಾಪಸಾತಿಗೆ ಡೆಡ್ ಲೈನ್ ನಿಗಮ ಹಿಂಪಡೆಯದೇ ಇದ್ರೆ ಡಿಸೆಂಬರ್ ಐದಕ್ಕೆ ಕರ್ನಾಟಕ ಬಂದ್ ಫಿಕ್ಸ್ ಸಿಎಂ ಯಡಿಯೂರಪ್ಪ ಯಾವ ಗಳಿಗೆಯಲ್ಲಿ ಮರಾಠ ಅಭಿವೃದ್ಧಿ ನಿಗಮ ರಚಿಸಿದ್ರೋ ರಾಜ್ಯಾದ್ಯಂತ ಪ್ರತಿಭಟನೆಗಳು ತೀವ್ರಗೊಂಡಿವೆ ಡಿಸೆಂಬರ್ ಐದರಂದು ಬಂದ್ ನಡೆಸಿದರೆ ಜೋಕೆ ಅಂತ ಬಹಿರಂಗ ಎಚ್ಚರಿಕೆ ನೀಡಿದ್ರೂ ಕನ್ನಡಪರ ಸಂಘಟನೆಗಳು ಜಗ್ಗಿಲ್ಲ ಬದಲಾಗಿ ಬಿಎಸ್ವೈ ಸರ್ಕಾರದ ವಿರುದ್ಧ ಸಿಡಿದೆದಿದ್ದಾರೆ ಅಲ್ಲದೆ ನಿಗಮ ರಚನೆ ಆದೇಶ ವಾಪಸಾತಿಗೆ ನವೆಂಬರ್ ಮೂವತ್ತರವರೆಗೂ ಗಡುವು ನೀಡಿವೆ ಅಷ್ಟರ ಒಳಗೆ ನಿಗಮ ಆದೇಶ ವಾಪಸ್ ಪಡೆದೇ ಇದ್ರೆ ಡಿಸೆಂಬರ್ ಐದರಂದು ಬಂದ್ ಮಾಡೇ ಮಾಡ್ತೀವಿ ಅಂತಿದ್ದಾರೆ ಕೇಳಿದ್ರಲ್ಲ ಅದೇನ್ ಮಾಡ್ತಿರೋ ಮಾಡಿ ಜೈಲಿಗೆ ಹಾಕ್ತಿರ ಹಾಕಿ ನಾವು ಬೇಲ್ ಕೂಡ ಪಡೆಯೋದಿಲ್ಲ ನಮ್ಮ ಶಕ್ತಿ ದೊಡ್ಡದ ಯಡಿಯೂರಪ್ಪ ಶಕ್ತಿ ದೊಡ್ಡದಾ ನೋಡೋಣ ಅಂತ ವಾಟಾಳ್ ನಾಗರಾಜ್ ಸವಾಲು ಹಾಕಿದ್ದಾರೆ ಗೋವಿಂದ್ ಮಾತನಾಡಿ ಉದ್ದೇಶಿತ ಬಂದ್ ಹಾಗೆ ಆಗತ್ತೆ ಸರ್ಕಾರ ಪೊಲೀಸ್ ಮೂಲಕ ದಬ್ಬಾಳಿಕೆ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಎಚ್ಚರಿಕೆ ಕೊಟ್ಟರು ಐದನೇ ತಾರೀಕು ಕರ್ನಾಟಕ ಬಂದು ಆಗಿ ಆಗುತ್ತೆ ಪೊಲೀಸ್ ಇಲಾಖೆಯನ್ನ ಇಟ್ಟುಕೊಂಡು ಕನ್ನಡಿಗರ ಮೇಲೆ ಹೋರಾಟಗಾರರ ಮೇಲೆ ನೀವೇನಾರು ದಬ್ಬಾಳಿಕೆ ಮಾಡಿದ್ರೆ ನಾವು ಅದಕ್ಕೂ ತಯಾರಿದ್ವಿ ಏನೋ ಕರ್ನಾಟಕ ಬಂದ್ಗೆ ಒಂಬೈನೂರು ಕನ್ನಡ ಪರ ಸಂಘಟನೆಗಳು ಬೆಂಬಲ ನೀಡಿವೆ ಆದ್ರೆ ನಾಡು ನುಡಿ ವಿಚಾರ ಬಂದಾಗ ಮಂಚೂಣಿಯಲ್ಲಿರುವ ಕರವೆಯ ಎರಡು ಬಣಗಳು ಮಾತ್ರ ಸದ್ಯದ ಮಟ್ಟಿಗೆ ಬಂದ್ಗೆ ಬೆಂಬಲ ನೀಡುವ ಬಗ್ಗೆ ತೀರ್ಮಾನ ಮಾಡಿಲ್ಲ ನವೆಂಬರ್ ಇಪ್ಪತ್ತೈದರಂದು ರಾಜ್ಯ ಮಟ್ಟದ ಸಭೆ ಇದ್ದು ಆ ಸಭೆಯಲ್ಲಿ ಬಂದ್ಗೆ ಬೆಂಬಲ ನೀಡಬೇಕೋ ಬೇಡವೋ ಎನ್ನುವುದನ್ನ ತೀರ್ಮಾನಿಸಲಾಗುತ್ತೆ ಅಂತ ಕರವೇ ನಾರಾಯಣಗೌಡ ಹೇಳಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿನ ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನ ತಗೊಂಡಿಲ್ಲ ನಾನು ಎಲ್ಲಾ ಮುಖಂಡರುಗಳ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಅದನ್ನ ನಾನು ಸಭೆಯ ನಂತರ ಒಂದು ತೀರ್ಮಾನವನ್ನ ಮಾಡ್ತೀವಿ ಒಟ್ನಲ್ಲಿ ಡಿಸೆಂಬರ್ ಐದರ ಬಂದ್ ಭಾರಿ ಪರಿಣಾಮವನ್ನೇ ಬೀರೋ ಹಾಗೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ